ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗ್ಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದ್ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಟಬೇಡ ಮುಂದೆ ಭದ್ರಾವತಿ ಕ್ಷೇತ್ರ ಬಿಜೆಪಿ ಗೆಲ್ಲಲಾಗದಂತಹ ಕ್ಷೇತ್ರ ಯಾಕಂದ್ರೆ ಒಂದ್ಸಾವ್ರ ಸಂಗಮೇಶ್ ವರ್ಷ ಅಪಾಜಿಗೌಡ ರಾಜಕಾರಣ ಆಯ್ತು ಅಪ್ಪಾಜಿಗೌಡ ಇವತ್ತು ನಮ್ಮೊಂದಿಗೆ ಇಲ್ಲ ಅವರು ಜೆಡಿಎಸ್ ಇಂದ ಗೆಲ್ತಿದ್ರು ಸಂಗಮೇಶ್ ಅವರು ಲಾಸ್ಟ್ ಟೈಮ್ ಅಪ್ಪಾಜಿಗೌಡ ಹನ್ನೊಂದು ಸಾವಿರದ ಮತಗಳಿಂದ ಗೆದ್ದಿದ್ರು ಈ ಬಾರಿ ಬಿಜೆಪಿಯಿಂದ ಮಂಗೋಟಿ ರುದ್ರೇಶ್ ಜೊತೆ ಕಾಂಗ್ರೆಸ್ ಇಂದ ಸಂಗಮೇಶ್ ಜೆಡಿಎಸ್ ಇಂದ ಶಾರದಾ ಗೌಡ್ರು ಕಂಟೆಸ್ಟ್ ಮಾಡೋ ಬಹುತೇಕ ಫೇಕ್ಸ್ ಈ ಕ್ಷೇತ್ರ ನಿರಾಸಾಯವಾಗಿ ಏನೋ ಯಾವುದೇ ಬಿಕಾಸ್ ಅಪ್ಪಾಜಿಗೌಡರು ರಾಜಕಾರಣ ಬೇಡ ಅಪ್ಪಾಜಿಗೌಡರು ಬೆಳಿಗ್ಗೆ ಇದ್ರೆ ರಾಜಕಾರಣ ಮಾಡೋರು ಬೆಳೆ ಬೆಳಿಗ್ಗೆ ಎದ್ದರೆ ಜನ ಜೊತೆ ಇರೋರು ಬೆಳಿಗ್ಗೆ ನ್ಯಾಯ ಪಂಚಾಯತಿ ಮಾಡೋರು ಎಮ್ ಎಲ್ ಎ ಆಗಿರ್ಲಿ ಆಗಿರ್ಲಿ ಕೆಲಸ ಮಾಡೋರು ಬಟ್ ಅವ್ರ ಗಂಡನ್ ರೀತಿ ರಾಜಕಾರಣವನ್ನ ಶಾರದಾ ಅಪ್ಪಾಜಿ ಗೌಡ್ ಮಾಡಕ್ಕಾಗ್ತಾ ಇಲ್ಲ ಅವ್ರ ಪುತ್ರ ಅಜಿತ್ ಅಜಿತ್ ಅಪ್ಪಾಜಿಗೌಡ್ರ ಸಹ ಅದನ್ನ ಟೇಕಲ್ಲ ಸೊ ಅವರ ಸ್ವಲ್ಪ ಹಿನ್ನಡೆ ಇದು ಸಂಗಮೇಶ್ ಅವರಿಗೆ ಲಾಭ ಆಗಿದೆ ಮಗನಿಗೆ ಟಿಕೆಟ್ ಕೊಡಬಹುದು ಅಂತ ಅಜಿತ್ ಅಪ್ಪಾಜಿ ಗೌಡನ್ ಟಿಕೆಟ್ ಅಪ್ಪಾಜಿಗೌಡ್ರೆ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಸಾಮಾನ್ಯದ ಮನುಷ್ಯ ಏನಲ್ಲ ಸಂಗಮೇಶ್ ಕೂಡ ಪ್ರಭಾವಿ ಸೊ ಅಪ್ಪಾಜಿ ಗೌಡ್ರ ರಾಜಕೀಯ ಪಟ್ಟಿಗೂ ಅವ್ರ ವೈಫ್ ಅವ್ರ ಮಗನ ರಾಜಕೀಯ ಪಟ್ಟಿಗೂ ಬಹಳ ವ್ಯತ್ಯಾಸ ಇದೆ ಗೌಡ್ರನ್ನ ಜನ ಟ್ರೀಟ್ ಮಾಡೋ ರೀತಿ ನಿಂತಿನೇ ಬೇರೆ ಫ್ಯಾಮಿಲಿ ಒಂದು ಅನುಕಂಪ ಅನುಕಂಪ ಗೊತ್ತೋದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇದೇ ಡಿ ಕೆ ಶಿವಕುಮಾರ್ ಗೌಡ ಮತ್ತೆ ಸಂಗಮೇಶ್ ಇಬ್ಬರನ್ನು ಕೂಡ ಆಗ ಮೈತ್ರಿ ಆಗಿತ್ತಲ್ವಾ ಇಬ್ಬರನ್ನು ಕೂಡ ಬಲವಂತವಾಗಿ ಕೂರಿಸಿ ಕೈ ಕೈ ಹಾರಾಕ್ಸಿ ಎಲ್ಲ ಮಾಡಿದ್ರು ಬಟ್ ರಾಜಕಾರಣ ಅದೇ ಉಳ್ಕೊಳ್ಳಿಲ್ಲ ಈ ಕ್ಷೇತ್ರದಲ್ಲಿ ಅಂದ್ರೆ ಅಷ್ಟು ಜಿದ್ದಾಜಿದ್ದು ಇತ್ತು ಜೆ ಡಿ ಎಸ್ ಮತ್ತೆ ಊರೆಲ್ಲ ಗೆದ್ರು ಯಡಿಯೂರಪ್ಪ ಮದ್ರಾವತಿ ಕಾಯ್ತಿರ್ಲಿಲ್ಲ ಹ್ಮ್ ಇಡೀ ಶಿವಮೊಗ್ಗ ಎಲ್ಲ ಗೆದ್ಕ ಬರೋರು ಹೌದು ಜಿಲ್ಲೆಲ್ಲ ಗೆಲ್ತಾ ಇದ್ರು ಭದ್ರಾವತಿ ಗೆಲ್ಲ ಇಲ್ಲ ಭದ್ರಾವತಿ ಸಂಗಮೇಶ್ ಅಂಡ್ ಅಪ್ಪಾಜಿ ಗೌಡ್ರೆ ಇಲ್ಲಿ ಸೂಪರ್ ಸ್ಟಾರ್ ಅವರೇ ಲೀಡ್ರು ಅವರೇ ನಾಯಕರು ಎಸ್ ಅಪ್ಪಾಜಿ ಗೌಡ್ರು ಇಲ್ಲ ಆದ್ರೆ ಅಪ್ಲೈಸ್ ಶಾರದ ಅಪ್ಪಾಜಿ ಗೌಡ್ರು ಅಜಿತ್ ಅಪ್ಪಾಜಿ ಗೌಡ್ರು ಹೆಂಗ್ ತುಂಬ ನೋಡ್ಬೇಕು ಅಂತ ಕ್ಷಣಕ್ಕೆ ಸಂಗಮೇಶ್ ಭದ್ರಾವತಿ ಇಲ್ಲ ಮುನ್ನಡೆಯನ್ನ ಕಾಯ್ತಾರೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ